ಜೀವ ವಿಕಾಸವಾದಂತೆಲ್ಲ ಮನುಷ್ಯನ ಬುದ್ಧಿಯೂ ಸಹ ವಿಕಾಸ ಹೊಂದಿತು. ಅವನು ಕಂಡುಹಿಡಿದ ತಂತ್ರಜ್ಞಾನದ ಸಹಾಯದಿಂದ ಏನೂ ಇರದಿದ್ದ ಈ ದರೆಯನ್ನು ಸ್ವರ್ಗವನ್ನಾಗಿಸ ಬಯಸಿದ. ಎಲ್ಲ ಸುವ್ಯವಸ್ಥೆಗಳ ನಡುವೆಯೇ ಇದ್ದರೂ ಸೋಲು, ಹತಾಶೆ, ರೋಗ, ಭಯ, ಅಶಾಂತಿ, ಚಿಂತೆ, ವ್ಯಥೆ, ಖಿನ್ನತೆ, ಸಂಶಯಗಳೆಂಬ ಸಂಕೋಲೆಗಳಿಂದ ಇನ್ನೂ ಹೊರಬರದೆ ಸಾರಸತ್ವಹೀನ ದಾಸ್ಯದ ಜೀವನವನ್ನೇ ಸಾಗಿಸುತ್ತಿದ್ದಾನೆ. ಆಂತರಿಕ ಪ್ರಯಾಣ ಮತ್ತು ಅಂತರಂಗದಲ್ಲಿರುವ ಆಧ್ಯಾತ್ಮಿಕ ಶಕ್ತಿಯ ಬಳಕೆಯ ಕೊರತೆಯೇ ಅವನ ಈ ಕೊರಗಿಗೆ ಕಾರಣ. ಮನುಷ್ಯ ಪ್ರಾಪಂಚಿಕ ಜೀವನದಲ್ಲಿ ಅಭ್ಯುದಯ ಹೊಂದಿದಂತೆ ಪಾರಮಾರ್ಥಿಕದಲ್ಲೂ ಅಭ್ಯುದಯ ಹೊಂದಬೇಕು. ಆಗಲೇ ಅವನು ಪರಿಪೂರ್ಣತೆಯನ್ನು ಹೊಂದುತ್ತಾನೆ. ಅಧ್ಯಾತ್ಮ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮುಖಗಳು. ವೈಜ್ಞಾನಿಕ ತಳಹದಿಯಿಲ್ಲದ ಅಧ್ಯಾತ್ಮ ಹಾಗೂ ಅಧ್ಯಾತ್ಮದ ಅರಿವಿಲ್ಲದ ವಿಜ್ಞಾನ ಒಂದೇ ರೆಕ್ಕೆಯುಳ್ಳ ಹಕ್ಕಿಯಂತೆ ಎಂದು ಅವನತ್ಯವನ್ನು ಕಾಣಲಾರವು. ಅಂತಹ ವೈಜ್ಞಾನಿಕ ತಳಹದಿಯುಳ್ಳ ಅಧ್ಯಾತ್ಮ ಸಾಧನೆಗಳಲ್ಲಿ ಒಂದಾಗಿದೆ ಈ ಕುಂಡಲಿನಿ ಸಾಧನೆ. ಈ ಕುಂಡಲಿನಿ ವಿದ್ಯೆಯನ್ನು ಋಷಿವಿದ್ಯೆ, ಪರಾವಿದ್ಯೆ, ಗೌಪ್ಯವಿದ್ಯೆ, ಸಂಧ್ಯಾವಿದ್ಯೆ ಎಂದೆಲ್ಲ ಕರೆಯುತ್ತಾರೆ. ಜೀವನ ರಥ ಸರಿಯಾಗಿ ಸಮರ್ಪಕವಾಗಿ ಸಾಗಿ ಗಮ್ಯಸ್ಥಾನವನ್ನು ಸೇರಲು ಬೇಕಾದ ಆತ್ಮರೂಪಿ ಇಂಧನವು ಇಂತಹ ಅಧ್ಯಾತ್ಮ ಸಾಧನೆಯನ್ನು ಮಾಡಿದಾಗ ನಮಗೆ ಸಿಗುತ್ತದೆ. ಎಲ್ಲರ ಒಳಗಡೆ ಸುಪ್ತವಾಗಿ ಗುಪ್ತವಾಗಿರುವಂತಹ ಇನ್ನೂ ಜಾಗೃತಗೊಳ್ಳದ ಪ್ರಕಟಗೊಳ್ಳದ ಒಂದು ಆಧ್ಯಾತ್ಮಿಕ ಶಕ್ತಿಯೇ ಈ ಕುಂಡಲಿನಿ ಶಕ್ತಿ. ಬೀಜ ಮಂತ್ರಗಳ ಸರಿಯಾದ ಪಠನೆಯಿಂದ ಸೂಕ್ಷ್ಮ ಶರೀರದಲ್ಲಿನ ಅಭೌತಿಕ ಚಕ್ರಗಳನ್ನು ದುರಸ್ತಿಗೊಳಿಸಿ ಶಕ್ತಿಪಥದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ ಅದೋ ಪ್ರಜ್ಞೆಯಲ್ಲಿ ಬಂದಿಯಾಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಊರ್ಧ್ವ ಪ್ರಜ್ಞೆಯೆಡೆಗೆ ತಿರುಗಿಸಿದಾಗ ವ್ಯಕ್ತಿಯ ವೈಯಕ್ತಿಕ, ಕೌಟುಂಬಿಕ, ವ್ಯಾವಹಾರಿಕ, ಆಧ್ಯಾತ್ಮಿಕ ಮತ್ತು ಆಯುರಾರೋಗ್ಯಗಳಲ್ಲಿ ಸಮತೋಲನೆಯುಂಟಾಗಿ ವ್ಯಕ್ತಿಯಲ್ಲಿ ಜಾಗೃತಿಗೊಂಡ ಕುಂಡಲಿನಿ ಶಕ್ತಿಯಿಂದ ಜೀವನದ ಪರಮೋಚ್ಚ ಧ್ಯೇಯವನ್ನು ಸಾಧಿಸುತ್ತಾನೆ. ಸರಿಯಾದ ಕ್ರಮದಲ್ಲಿ ಸಮರ್ಥ ಹಾಗೂ ಅನುಭವಿ ಗುರುಗಳ ಮಾರ್ಗದರ್ಶನದಲ್ಲಿ ಅನುಷ್ಠಾನಾತ್ಮಕವಾಗಿ ಈ ಸಾಧನೆಯನ್ನು ಮಾಡಿದರೆ ಸುಖ, ಸಮೃದ್ಧಿ, ನೆಮ್ಮದಿ, ಯಶಸ್ಸು ಹಾಗೂ ಆಯುರಾರೋಗ್ಯಗಳು ನಮ್ಮನ್ನು ಅರಿಸಿ ಬರುತ್ತವೆ. ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಪುನರ್ಜನ್ಮ ತಜ್ಞರು, ಸಮ್ಮೋಹಿನಿ ತಜ್ಞರು ಹಾಗೂ ಅಧ್ಯಾತ್ಮ ಚಿಂತಕರು. ಗುರೂಜಿಯವರು ಕಳೆದ 30 ವರ್ಷಗಳಿಂದ ಈ ಸಾಧನೆಯಲ್ಲಿದ್ದಾರೆ. ಈ ವಿಶಿಷ್ಟ ಯೋಗ ವಿಜ್ಞಾನವನ್ನು ಸಾವಿರಾರು ಜನರಿಗೆ ಉಪದೇಶ ಮಾಡಿದ್ದಾರೆ. ಸಾಕಷ್ಟು ಜನರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ, ಯಶಸ್ಸನ್ನು ಕಂಡಿದ್ದಾರೆ. ಕುಂಡಲಿನಿ ಜಾಗೃತಿ ಇದು 10 ದಿನಗಳ ಕ್ರಿಯಾ, ಧ್ಯಾನ, ಯೋಗ ವಿಜ್ಞಾನ ಆನ್ಲೈನ್ ಶಿಬಿರ. ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿರುವ ಈ ಆನ್ಲೈನ್ ಶಿಬಿರವು ಇದೇ March 7-16 ನಡೆಯಲಿದೆ. ಈ ಶಿಬಿರವು ಪ್ರತಿದಿನ ಮುಂಜಾನೆ ಬ್ರಾಹ್ಮಿ ಕಾಲದ 5-6 ನಡೆಯಲಿದ್ದು ಬಹಳಷ್ಟು ಯೌಗಿಕ ಪ್ರಾಣಾಯಾಮ ಕ್ರಿಯಾಧ್ಯಾನಗಳನ್ನು ಒಳಗೊಂಡಿದೆ. ಶಿಬಿರದಲ್ಲಿ ಈ ಕೆಳಗಿನ ವಿಷಯಗಳನ್ನು ಬೋಧಿಸುತ್ತಾರೆ. ಕುಂಡಲಿನಿ ಎಂಬ ವಿಸ್ಮಯ ಯೋಗ ವಿಜ್ಞಾನದ ವಿವರಣೆ, ದಶಪ್ರಾಣ ಹಾಗೂ ಪ್ರಾಣನಾಡಿಗಳ ರಹಸ್ಯ ಕಾರ್ಯವೈಖರಿಯ ವಿವರಣೆ, ಚಕ್ರಗಳು, ಅಧಿದೇವತೆಗಳು ಮತ್ತು ಅವುಗಳ ಬೀಜ ಮಂತ್ರಗಳು, ಕುಂಡಲಿನಿ ಸಾಧನ ಪೂರ್ವಸಿದ್ಧತೆಗಳು ಮತ್ತು ಪಾಲಿಸಬೇಕಾದ ನಿಯಮಗಳು, ಕುಂಡಲಿನಿ ಸಾಧನ ಅರ್ಹತೆಗಳು, ಲಘು ವ್ಯಾಯಾಮ, ನಾಡಿಶುದ್ಧಿ, ಪ್ರಾಣಾಯಾಮ, ಚಕ್ರಧ್ಯಾನ, ವಿಶೇಷ ವಿಶ್ರಾಂತಿ ಧ್ಯಾನ ಹಾಗೂ ಯೋಗನಿದ್ರಾ ಕ್ರಿಯೆಗಳು, ಸೂಕ್ಷ್ಮ ಶರೀರ ಶುದ್ಧೀಕರಣ ಧ್ಯಾನ ಕ್ರಿಯೆಗಳು ಹಾಗೂ ಕುಂಡಲಿನಿ ದೀಕ್ಷೆ. ಈ ಆನ್ಲೈನ್ ನೇರ ಶಿಬಿರದಲ್ಲಿ ಗುರೂಜಿಯವರು ಶಿಬಿರಾರ್ಥಿಗಳಿಗೆ ಕುಂಡಲಿನಿ ದೀಕ್ಷೆಯನ್ನು ನೀಡುತ್ತಾರೆ. ಈ ಶಿಬಿರದಲ್ಲಿ 18-60 ಒಳಗಿನ ಸ್ತ್ರೀ ಪುರುಷರು ಭಾಗವಹಿಸಬಹುದು. ಎಚ್ಚರವಿಡಲೇಬೇಕಾದ ಅಂಶಗಳು: ಗರ್ಭಿಣಿ ಸ್ತ್ರೀಯರು, ಅಸ್ತಮಾ ಇರುವವರು, ಹೃದಯ ಸಂಬಂಧಿ ಕಾಯಿಲೆ ಇರುವವರು, 6 ತಿಂಗಳ ಒಳಗೆ ಶಸ್ತ್ರಚಿಕಿತ್ಸೆ ಎಂದರೆ ಸರ್ಜರಿ ಮಾಡಿಸಿಕೊಂಡಿರುವವರು ಹಾಗೂ 18 ವರ್ಷದ ಒಳಗಿನ ಮಕ್ಕಳು ಭಾಗವಹಿಸುವಂತಿಲ್ಲ. ಈ ತರಗತಿಗಳು ಆನ್ಲೈನ್ ವೆಬಿನಾರ್ಗಳ ಮೂಲಕ ಪ್ರಸಾರಗೊಳ್ಳಲಿದ್ದು, ಇಂಟರ್ನೆಟ್ ಸಂಪರ್ಕವಿರುವ ಸ್ಮಾರ್ಟ್ಫೋನ್, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳ ಮೂಲಕ ವೀಕ್ಷಿಸಬಹುದಾಗಿದೆ. ಶಿಬಿರದಲ್ಲಿ ಗುರುಜಿಯವರ ಮಾರ್ಗದರ್ಶನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತದೆ. ಕಾರ್ಯಾಗಾರ ಸಂಬಂಧಿ ಸಾಧನಾ ಕೈಪಿಡಿಯಾದ ಆಡಿಯೋ, ವಿಡಿಯೋ ಮತ್ತು ಇ ಬುಕ್ ಸಹ ನಿಮಗೆ ನೀಡಲಾಗುವುದು.
ನಿಮ್ಮ ಶಕ್ತಿ, ಹಣ ಮತ್ತು ಅಮೂಲ್ಯ ಸಮಯವನ್ನು ಇಂತಹ ಜ್ಞಾನಾರ್ಜನೆಗಾಗಿ ವಿನಿಯೋಗಿಸಿ ಅಗಣಿತ ಆತ್ಮ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.